ಸಮಾರ್ಯ ಪಟ್ಟಣಕ್ಕೆ ಫಿಲಿಪ್ಪನು ಬರ್ತಾನೆ. ಸಮಾರ್ಯ ಪಟ್ಟಣದಲ್ಲಿ ಫಿಲಿಪ್ಪನು ವಾಕ್ಯವನ್ನು ಬೋಧಿಸಲು ಆರಂಭಿಸುತ್ತಾನೆ. ಯಾವಾಗ ವಾಕ್ಯವನ್ನು ಬೋಧಿಸುತ್ತಾನೋ, ಆ ವಾಕ್ಯ ಬೋಧಿಸುತ್ತಾ ಇರುವಾಗ ಅದರಲ್ಲಿರುವಂತಹ ಶಕ್ತಿಯ ನಿಮಿತ್ತ ಆ ಸಮಾರ್ಯ ಪಟ್ಟಣದಲ್ಲಿರುವಂತಹ ದುರಾತ್ಮಗಳು ಆ ಪ್ರಜೆಗಳನ್ನು ಬಿಟ್ಟು ಬಿಟ್ಟು ಓಡಿ ಹೋದುವು. ಯಾವಾಗ ಜನರಿಗೆ ಹಿಡಿದಿರುವಂತಹ ಆ ಅಪವಿತ್ರಾತ್ಮಗಳು ಬಿಟ್ಟು ಹೊರಟು ಹೋದವು, ಪಟ್ಟಣವೆಲ್ಲ ಸಂತೋಷಪಟ್ಟಿತು ಎಂದು ಬೈಬಲ್ನಲ್ಲಿದೆ. ಯಾವಾಗ ಪಟ್ಟಣವು ಸಂತೋಷಿಸಿತು ಗೊತ್ತಾ? ಅವರನ್ನು ಹಿಡಿದಿರುವಂತಹ ಅಪವಿತ್ರಾತ್ಮವು ಅವರನ್ನು ಬಿಟ್ಟು ಬಿಟ್ಟು ಹೋದಾಗ ಆ ಪಟ್ಟಣವು ಸಂತೋಷಿಸಿತು. ಈ ದಿನ ನಿಮ್ಮಲ್ಲಿ ಬಹಳ ಜನರಿಗೆ ಸಂತೋಷವಿಲ್ಲ, ಹೊರಗೆ ಮಾತ್ರ ಸಂತೋಷಕರವಾಗಿ ಕಾಣಿಸ್ತಿದ್ದೀರಿ. ಈ ದಿನ ನಮ್ಮಲ್ಲಿ ಬಹಳ ಜನರಿಗೆ ಆತ್ಮಿಕತೆ ಇಲ್ಲ, ಹೊರಗೆ ಆತ್ಮಿಕರಂತೆ ಕಾಣಿಸ್ತಿದ್ದಾರೆ. ಈ ದಿನ ನಮ್ಮಲ್ಲಿ ಬಹಳ ಜನರಿಗೆ ಪರಿಶುದ್ಧತೆ ಇಲ್ಲ, ಹೊರಗೆ ಮಾತ್ರ ಪರಿಶುದ್ಧರಂತೆ ಕಾಣಿಸ್ತಿದ್ದಾರೆ. ಒಳಗಡೆ ಪೂರ್ತಿ ಕಕ್ಷ ಕುತಂತ್ರ ಕಪಟತನಗಳಿಂದ ತುಂಬಿಕೊಂಡಿದ್ದಾರೆ, ಹೊರಗೆ ಮಾತ್ರ ಭಕ್ತರಂತೆ ಕಾಣಿಸ್ತಿದ್ದಾರೆ. ದಯವಿಟ್ಟು ಕೇಳಿ, ಆ ದಿನ ಸಮಾರ್ಯ ಪಟ್ಟಣದಲ್ಲಿ ಸುವಾರ್ತೆ ಪ್ರಕಟಿಸಲ್ಪಟ್ಟಾಗ, ಅವರಿಗೆ ಹಿಡಿದಿರುವಂತಹ ಅಪವಿತ್ರ ಆತ್ಮ ಅವರನ್ನು ಬಿಟ್ಟು ಹೋದಾಗ ಆ ಪಟ್ಟಣವೆಲ್ಲ ಸಂತೋಷಿಸಿತು. ಈ ದಿನ ಎಷ್ಟು ಜನರಿಗೆ ಸಂತೋಷ ಬೇಕು? ಈ ದಿನ ಎಷ್ಟು ಜನರಿಗೆ ಆನಂದ ಬೇಕು? ಈ ದಿನ ಎಷ್ಟು ಜನರಿಗೆ ನೆಮ್ಮದಿ ಬೇಕು? ಬೈಬಲ್ ಹೇಳ್ತದೆ, ದುಷ್ಟರಿಗೆ ನೆಮ್ಮದಿ ಇರೋದಿಲ್ಲವೆಂದು. ನೀವು ದುಷ್ಟತ್ವದಲ್ಲಿ ಜೀವಿಸುತ್ತಿರುವುದಾದರೆ, ಪಾಪದಲ್ಲಿ ಜೀವಿಸುತ್ತಾ ಇರುವುದಾದರೆ, ಪಾಪಕ್ಕೆ ಅವಕಾಶ ಕೊಡುತ್ತಿರುವುದಾದರೆ ನಿಮಗೆ ನೆಮ್ಮದಿ ಇರೋದೇ ಇಲ್ಲ. ಬಹಳ ಜನ ಪ್ರಾರ್ಥನೆ ಮಾಡಿಸಿಕೊಳ್ಳಲು ಬಂದು ಏನು ಹೇಳ್ತಾರೆ ಗೊತ್ತಾ? ಅಯ್ಯ, ಏನೆಂದು ಗೊತ್ತಿಲ್ಲ, ಹೃದಯ ಬಹಳವಾಗಿ ಬಡ್ಕೊಳ್ಳುತ್ತೆ. ದಡ, ಏನಂತಾರೆ, ದಡ, ಒಂಥರ ಭಯ ಭಯ ಭಯ, ಆಂದೋಲನ ಆಂದೋಲನ, ಟೆನ್ಷನ್. ಯಸ್, ಪಾಪ ಮಾಡುವಂಥವನಿಗೆ ಹೃದಯದಲ್ಲಿ ನೆಮ್ಮದಿ ಇರೋದಿಲ್ಲ. ಈ ದಿನ ನಿಮಗೆ ನೆಮ್ಮದಿ ಇಲ್ಲದಕ್ಕೆ ಕಾರಣ ಗೊತ್ತಾ? ನಿಮ್ಮ ಅಪವಿತ್ರತೆಯಾಗಿದೆ, ನಿಮ್ಮಲ್ಲಿರುವ ಪಾಪ ಆಗಿದೆ. ಆ ದಿನ ವಾಕ್ಯಕ್ಕೆ ವಿಧೇಯರಾಗಿರುವಂತಹ ಸಮಾರ್ಯದ ಪಟ್ಟಣಸ್ಥರು ಯಾವಾಗ ವಾಕ್ಯವನ್ನು ಅಂಗೀಕರಿಸಿದರು, ಅವರಿಗೆ ಹಿಡಿದಿರುವಂತಹ ಅಪವಿತ್ರಾತ್ಮಗಳು ಅವರನ್ನು ಬಿಟ್ಟು ಹೋದಾಗ ಅವರು ಬಹಳವಾಗಿ ಸಂತೋಷಿಸಿದರು. ಅಂದರೆ, ನೀವು ಪರಿಶುದ್ಧಗೊಳಿಸಲ್ಪಡುವವರೆಗೂ ನೀವು ಸಂತೋಷಿಸಲು ಸಾಧ್ಯವೇ ಇಲ್ಲ. ನಿಮ್ಮ ಹೃದಯ ಶುದ್ಧಿಗೊಳ್ಳುವವರೆಗೂ ನೀವು ಆನಂದದಿಂದ ಜೀವಿಸಲು ಸಾಧ್ಯವೇ ಇಲ್ಲ. ಈ ದಿನ ನಿಮ್ಮಲ್ಲಿ ಎಷ್ಟು ಜನ ಸಂತೋಷ ಇಲ್ಲದೆ, ಸಮಾಧಾನ ಇಲ್ಲದೆ, ಆನಂದ ಇಲ್ಲದೆ ಬಾಧೆ ಪಡ್ತಾ ಇದ್ದೀರೋ, ಕರ್ತನಲ್ಲಿ ನಿಮಗೆ ಮನವಿ ಮಾಡಿಕೊಳ್ತೇನೆ, ನಿಮ್ಮಲ್ಲಿರುವ ಪಾಪವನ್ನು ಬಿಟ್ಟು ಬಿಡಿರಿ. ಪಾಪವು ಒಬ್ಬ ವ್ಯಕ್ತಿಗೆ ಸಂತೋಷವಿಲ್ಲದಂತೆ ಮಾಡುತ್ತದೆ, ಸಮಾಧಾನ ಇಲ್ಲದಂತೆ ಮಾಡುತ್ತದೆ, ಆರೋಗ್ಯ ಇಲ್ಲದಂತೆ ಮಾಡುತ್ತದೆ, ಅನುಬಂಧ ಇಲ್ಲದಂತೆ ಮಾಡುತ್ತದೆ, ಮನೆಯಲ್ಲಿ ಅನುರಾಗವಿಲ್ಲದಂತೆ ಮಾಡುತ್ತದೆ. ಈ ದಿನ ನಿಮ್ಮ ನಿಮಿತ್ತ ಕುಟುಂಬದಲ್ಲಿ ಯಾರೊಬ್ಬರಿಗೂ ಸಂತೋಷವಿಲ್ಲ, ಸಮಾಧಾನವಿಲ್ಲ. ನಿಮ್ಮನ್ನು ಕಟ್ಕೊಂಡಿರುವ ನಿಮ್ಮ ಹೆಂಡತಿ ನಿಮ್ಮನ್ನು ನೋಡಿ ಸಂತೋಷಿಸ್ತಾ ಇಲ್ಲ, ನಿಮ್ಮನ್ನು ಕಟ್ಕೊಂಡಿರುವ ನಿಮ್ಮ ಗಂಡ ನಿಮ್ಮ ನಿಮಿತ್ತ ಆನಂದಿಸ್ತಾ ಇಲ್ಲ, ನಿಮ್ಮನ್ನು ಹೆತ್ತಿರುವಂತಹ ನಿಮ್ಮ ತಂದೆ ತಾಯಿ ನಿಮ್ಮನ್ನು ನೋಡಿ ಆನಂದಿಸ್ತಾ ಇಲ್ಲ, ಅಳ್ತಿದ್ದಾರೆ. ಕಾರಣ ಗೊತ್ತಾ? ನೀವು ಸೈತಾನನಿಗೆ ವಿಧೇಯರಾಗಿ ಜೀವಿಸುತ್ತಾ ಇರುವುದರಿಂದ. ಆದರೆ ನಿಮ್ಮ ನಿಮಿತ್ತ ಸಂತೋಷ ಪಟ್ಟಣಕ್ಕೆ ಬರಬೇಕಾದರೂ, ಮನೆಯೊಳಗೆ ಬರಬೇಕಾದರೂ, ನಿಮ್ಮೊಳಗೆ ಬರಬೇಕಾದರೂ, ನೀವು ಅಪವಿತ್ರವಾದ ಜೀವಿತವನ್ನು ಬಿಟ್ಟು ಬಿಡಬೇಕು. ಸೈತಾನನು ಏನ್ ಮಾಡ್ತಾನೆ ಗೊತ್ತಾ? ನಾವು ಸಂತೋಷಿಸಲಾರದ ಹಾಗೆ ಇರಬೇಕೆಂದು ನಮ್ಮ ಮುಂದೆ ಪಾಪಿಷ್ಟ ಕ್ರಿಯೆಗಳನ್ನು ಕೆಲವೊಂದು ತರ್ತಾನೆ. ಈ ದಿನ ಕೇಳ್ತಿದ್ದೇನೆ, ಸೈತಾನನು ನಿಮ್ಮ ಮುಂದೆ ಎಸೆದ ಪಾಪ ಏನಾಗಿದೆ? ಆದಾಮ ಹವ ಅವರನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಒಂದು ಹಣ್ಣನ್ನು ತೋರಿಸಿದ. ಆಕಾನನನ್ನು ಆಕಾನನ ಕುಟುಂಬವನ್ನು ಸಾಯಿಸುವುದಕ್ಕಾಗಿ ಬಂಗಾರದ ಪಾತ್ರೆಗಳನ್ನು ತೋರಿಸಿದ. ಗೆಹೆಜಿಯನ್ನು ಗೆಹೆಜಿಯ ಕುಟುಂಬವನ್ನು ಶಾಪದಿಂದ ತುಂಬಿಸುವುದಕ್ಕಾಗಿ ಸೇವೆಯ ಮುಸುಕಲ್ಲಿ ಅನ್ಯಾಯದ ಕಾಣಿಕೆಗಳನ್ನು ತೋರಿಸಿದ. ಒಬ್ಬ ರಾಜನಾಗಿ ಉನ್ನತವಾದ ಸ್ಥಾನದಲ್ಲಿರುವಂತಹ ದಾವಿದನನ್ನು ಕೆಳಗೆ ಬೀಳಿಸುವುದಕ್ಕಾಗಿ ಸ್ನಾನ ಮಾಡುತ್ತಿರುವ ಒಬ್ಬ ನಗ್ನವಾಗಿ ಕಾಣಿಸುವ ಸ್ತ್ರೀಯನ್ನು ತೋರಿಸಿದ. ಅಪೋಸ್ತಲರಲ್ಲಿ ಒಬ್ಬನಾಗಿರುವ, ಶಿಷ್ಯರಲ್ಲಿ ಒಬ್ಬನಾಗಿರುವ ಇಸ್ಕರಿಯುತ ಯೂದನಿಗೆ ಬೆಳ್ಳಿ ನಾಣ್ಯ ತೋರಿಸಿದರೆ ಲೋಕ ರಕ್ಷಕನನ್ನೇ ಮಾರಿಬಿಟ್ಟು ಕೊನೆಗೆ ನೇಣ ಹಾಕಿಕೊಂಡು ಸತ್ತು ಹೋದ. ಅನಾನಿಯ ಸಫೇರಳು ಎಂಬ ಆತ್ಮೀಕರಿಗೆ ಕಾಣಿಕೆಯನ್ನು ಕೊಡಬೇಕಾದ ವಿಷಯದಲ್ಲಿ ಆ ಕಾಣಿಕೆ ಮುಚ್ಚಿಡುವಂತಹ ಮನಸ್ಸು ಕೊಡುತ್ತಾನೆ. ಸಂಸೋನನಂತಹ ಮಹಾಬಲಿಷ್ಠನಿಗೆ ಫಿಲಿಸ್ಟಿಯರ ಹುಡುಗಿ ತೋರಿಸುತ್ತಾನೆ. ಹಾಗೆಯೇ ಈ ದಿನ ಸೈತಾನ ಏನನ್ನು ನಿಮಗೆ ತೋರಿಸಿ ನಿಮ್ಮ ಜ್ಞಾನ ಬಲ ಅಧಿಕಾರವನ್ನು, ಸೈತಾನನು ಯಾವುದನ್ನು ನಾಶ ಮಾಡ್ತಿದ್ದಾನೆಂದು ನಿಮಗೆ ಚೆನ್ನಾಗಿ ಗೊತ್ತು. ನಿಮಗೆ ಗೊತ್ತಿರುವುದರಿಂದ ಯಾವ ಪಾಪವನ್ನು ಎರೆಹುಳದಂತೆ ನಿಮ್ಮ ಮುಂದೆ ಎಸೆದು ನಿಮ್ಮನ್ನು ವಶಪಡಿಸಿಕೊಂಡು ಬಂಧಿಸಿಟ್ಟುಕೊಂಡಿರುವುದಾದರೆ, ಆ ಪಾಪವನ್ನು ಬಿಟ್ಟು ಬಿಡುವುದಾದರೆ, ಪ್ರಿಯರೇ, ನೀವು ಬದಲಾಗ್ತೀರಿ. ಈ ದಿನ ದೇವರು ನಮ್ಮೊಂದಿಗೆ ಮಾತಾಡುತ್ತಿರುವಾಗ, ಒಂದು ವೇಳೆ ಯಾವುದಕ್ಕೆ ನೀವು ಆಕರ್ಷಿತರಾಗ್ತಾ ಇದ್ದೀರೋ, ಯಾವುದಕ್ಕೆ ನೀವು ಬಾಗುತ್ತಾ ಇದ್ದೀರೋ, ಬಾಗಿ ಬಿದ್ದು ಹೋಗ್ತಾ ಇದ್ದೀರೋ, ಯೇಸು ಕರೆಯುತ್ತಿದ್ದಾರೆ, ನನ್ನ ಬಳಿಗೆ ಬನ್ನಿರಿ,
ನಿಮಗೆ ನಿಲ್ಲುವ ಶಕ್ತಿ ಕೊಡ್ತೇನೆ. ನನ್ನ ಬಳಿಗೆ ಬನ್ನಿರಿ, ನಿಮ್ಮನ್ನು ಸಾಕ್ಷಿಯಾಗಿ ನಿಲ್ಲಿಸುತ್ತೇನೆ ಅನ್ನುತ್ತಾರೆ. ಆ ದಿನ ಸಮಾರ್ಯ ಪಟ್ಟಣಕ್ಕೆ ಫಿಲಿಪ್ಪನ್ನು ಹೋಗಿ ಸುವಾರ್ತೆಯನ್ನು ಪ್ರಕಟಿಸಿದಾಗ ಆ ಸುವಾರ್ತೆಯನ್ನು ಕೇಳಿ ಆ ಸುವಾರ್ತೆಯನ್ನು ನಂಬಿದಂಥವರು ಅಪವಿತ್ರವಾದ ಶಕ್ತಿಗಳಿಂದ ಬಿಡುಗಡೆ ಹೊಂದಿದಾಗ ಸಂತೋಷಿಸಿದ್ರು. ಅದೇ ರೀತಿ ನಿಮ್ಮಲ್ಲಿರುವ ಪಾಪ ಬಂಧನಗಳನ್ನು ಮುರಿದು ಹಾಕುವುದಕ್ಕಾಗಿ ನನ್ನ ಯೇಸು ಸಿದ್ಧವಾಗಿದ್ದಾರೆ. ಬಿದ್ದು ಹೋಗುತ್ತಿರುವ ನಿಮ್ಮನ್ನು ನಿಲ್ಲಿಸುವುದಕ್ಕಾಗಿ ನನ್ನ ಯೇಸು ಸಿದ್ಧವಾಗಿದ್ದಾರೆ. ನಿಲ್ಲುವುದಕ್ಕಾಗಿ ನೀವು ಸಿದ್ಧವಾಗಿದ್ದೀರಾ? ಈ ದಿನ ನಿಮ್ಮ ಜೀವಿತವನ್ನು ಆತನಿಗೆ ಅರ್ಪಿಸಿಕೊಡುವೀರಾ? ಹೌದೆನ್ನುವವರು ನಿಮ್ಮ ಹಸ್ತವನ್ನು ಯೇಸುವಿಗೆ ತೋರಿಸುತ್ತಾ ಪ್ರಾರ್ಥನೆ ಮಾಡುವೀರಾ? ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನೇರವಾಗಿ ಸ್ಪಷ್ಟವಾಗಿ ನಮ್ಮೊಂದಿಗೆ ಈ ದಿನ ಮಾತಾಡಿದ್ದೀರಿ. ಯಾವ ಪಾಪವನ್ನು ಸೈತಾನನು ಎರೆಹುಳದಂತೆ ಎಸೆದು ಬಲವಾಗಿ ಜೀವಿಸಬೇಕಾದಂತಹ, ಸ್ಥಿರವಾಗಿ ಜೀವಿಸಬೇಕಾದಂತಹ, ನಿಮಗೆ ಸಾಕ್ಷಿಯಾಗಿ ಜೀವಿಸಬೇಕಾದಂತಹ, ಅದ್ಭುತವಾದ ಸೇವಕರಾಗಿ ಜೀವಿಸಬೇಕಾದಂತಹ ನಿಮ್ಮವರನ್ನು ಎಷ್ಟೋ ವರ್ಷಗಳಿಂದ ಸೈತಾನನು ಯಾವುದೋ ಒಂದರ ನಿಮಿತ್ತ ಬಾಗಿ ಬಿದ್ದೋಗುವಂತೆ ಮಾಡಿದ್ದಾನೆ. ಅಂತಹ ಸ್ಥಿತಿಯಿಂದ ಅವರನ್ನು ಬಿಡಿಸು ದೇವರೇ. ನಿಲ್ಲುವಂಥವನೇ ನಿನ್ನನ್ನು ಮಹಿಮೆ ಪಡಿಸಬಲ್ಲನು, ನಿಮಗೆ ಸಾಕ್ಷಿಯಾಗಿ ಜೀವಿಸಬಲ್ಲನು. ನಿಲ್ಲಿಸು ದೇವರೇ. ಪ್ರತಿಯೊಬ್ಬರನ್ನು ದೇವರೇ ನಿಮ್ಮ ಮಗುವಾಗಿ ಅಂಗೀಕರಿಸಿ ನಿಮ್ಮ ಸಾಕ್ಷಿಯನ್ನಾಗಿ ಮಾಡಿ ಪರಿಶುದ್ಧರನ್ನಾಗಿ ನಿಲ್ಲಿಸಿ ನಿಮ್ಮನ್ನು ನೀವು ಮಹಿಮೆ ಪಡಿಸಿಕೊಳ್ಳಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್. ಇದನ್ನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.